ಸತ್ಯಮ ವಾರ್ತೆಗೆ ಸ್ವಾಗತ. ಬೆಳಗಾವಿಯಲ್ಲಿ ಮತ್ತೊಂದು ಹನಿ ಟ್ರ್ಯಾಪ್ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರಕರಣವನ್ನ ಭೇದಿಸಿ ಮಾಳಮಾರುತಿ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜಕಾರಣಿಗಳ ಹನಿ ಟ್ರ್ಯಾಪಿಂಗ್ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ. ಸದ್ಯ ಅಂತಹುದೇ ಹನಿ ಟ್ರ್ಯಾಪ್ ಪ್ರಕರಣವೊಂದು ಬೆಳಗಾವಿಯಲ್ಲಿ ಬೆಳಕಿಗೆ ಬಂದಿದ್ದು, ಈ ಹನಿ ಟ್ರ್ಯಾಪ್ ಪ್ರಕರಣವನ್ನ ಭೇದಿಸುವಲ್ಲಿ ಬೆಳಗಾವಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೌದು, ಹನಿ ಟ್ರ್ಯಾಪ್ ಕೇಸ್ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಪ್ರಕರಣ. ರಾಜಕಾರಣಿಗಳು ಉದ್ಯಮಿಗಳು ಸೇರಿ ಶ್ರೀಮಂತರಿಗೆ ಬಲೆ ಬೀಸುವ ಮಾಯಾಂಗನೀಯರು ದುಡ್ಡು ವಸೂಲಿ ಮಾಡುವ ಒಂದು ದೊಡ್ಡ ಮಾರ್ಗವಾಗಿದೆ. ಸದ್ಯ ಇಂತಹುದೇ ಒಂದು ಹನಿ ಟ್ರ್ಯಾಪ್ ಬೆಳಗಾವಿ ನಗರದಲ್ಲಿ ನಡೆದಿದ್ದು, ವೀರಭದ್ರ ನಗರದ ನಿವಾಸಿ ಎಂ ಮುಜಾವರ್ ಎಂಬ ವ್ಯಕ್ತಿಯೇ ಹನಿ ಟ್ರ್ಯಾಪ್ ನಲ್ಲಿ ಸಿಕ್ಕಿ ಹಾಕಿಕೊಂಡವರು. ಇವರು ತಮ್ಮ ವ್ಯವಹಾರಕ್ಕಾಗಿ ಮಹಾಂತೇಶ್ವರ ನಗರದ SBI ಬ್ಯಾಂಕಿಗೆ ಹೋಗಿರುತ್ತಾರೆ. ಕೆಲಸ ಮುಗಿದು ಬ್ಯಾಂಕ್ ನಿಂದ ಹೊರ ಬರುತ್ತಿದ್ದಂತೆ ಬಿಬಿ, ಆಯಿಷಾ ಮತ್ತು ಹೀನಾ ಎಂಬ ಇಬ್ಬರು ಮಹಿಳೆಯರು ಮುಜಾವರ್ ಅವರನ್ನ, ನಾವು ನಿಮಗೆ ಕೊಡಬೇಕಾದ ದುಡ್ಡನ್ನು ಕೊಡುತ್ತೇವೆ, ಮನೆಯಲ್ಲಿ ದುಡ್ಡಿದೆ ಬನ್ನಿ ಕೊಡುತ್ತೇವೆ ಎಂದು ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಈ ವೇಳೆ ಆರೋಪಿಗಳಾದ ಕ್ಯಾಂಪ್ ನಿವಾಸಿ ಆಲಿಶಾನ್ ಸೈಯದ್, ಕ್ಯಾಂಪ್ ನಿವಾಸಿ ಅಖೀಬ್ ಬೇಪಾರಿ, ಬಿಗ್ ಬಜಾರ್ ಹತ್ತಿರದ ನಿವಾಸಿ ಸಲ್ಮಾನ್ ಗುಲಾಜ್ ಬೇಗ್, ಮಹಾಂತೇಶ ನಗರ ನಿವಾಸಿ ಬಿಬಿ ಆಯಿಷಾ, ಅಬ್ದುಲ್ ಸತ್ತಾರ್ ಶೇಖ್, ರುಕ್ಮಿಣಿ ನಗರದ ನಿವಾಸಿ ಹೀನಾ ಅಕ್ಬರ್ ಸವನೂರ್ ಕೂಡಿಕೊಂಡು ಮುಜಾವರ್ನನ್ನ ಕೂಡಿ ಹಾಕಿ ಅವರ ಹತ್ತಿರವಿದ್ದ 16,500 ಹಣ ಮತ್ತು ಕೈ ಗಡಿಯಾರ ಕಸಿದುಕೊಂಡು ನಗ್ನ ವಿಡಿಯೋ ಮಾಡಿ 500,000 ರೂಪಾಯಿ ಕೊಡಬೇಕು, ಇಲ್ಲದಿದ್ರೆ ರೇಪ್ ಕೇಸ್ ಹಾಕುತ್ತೇವೆ ಮತ್ತು ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುತ್ತೇವೆ ಅಂತ ಹೆದರಿಸಿದ್ದಾರೆ. ಆಗ ಎಂ ಮುಜಾವರ್ ತಾನು 2,50,000 ರೂಪಾಯಿ ತೆಗೆದುಕೊಂಡು ಬಂದು ಕೊಡುತ್ತೇನೆ ಅಂತ ಹೇಳಿ ಅಲ್ಲಿಂದ ತಪ್ಪಿಸಿಕೊಂಡು ಮಾಳಮಾರುತಿ ಠಾಣೆಗೆ ಬಂದು ದೂರನ್ನ ನೀಡಿದ್ದಾರೆ. ದೂರು ದಾಖಲಿಸಿಕೊಂಡ ಮಾಳಮಾರುತಿ PSI BR ಗಡ್ಡೇಕರ್, ACP NV ಭರಮನಿ ನೇತೃತ್ವದಲ್ಲಿ ತನಿಖೆ ಕೈಗೊಂಡು ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ 6 ಆರೋಪಿಗಳಿಗೆ ಹೆಡೆಮುರಿ ಕಟ್ಟಿರುವ ಮಾಳಮಾರುತಿ ಪೊಲೀಸರು ಆರೋಪಿಗಳಿಂದ 16,500 ರೂಪಾಯಿ ನಗದು, ಕೈ ಗಡಿಯಾರ, ವಿಡಿಯೋ ಮಾಡಲು ಬಳಸಿದ ಮೊಬೈಲ್, ಈ ಕೃತ್ಯಕ್ಕೆ ಬಳಸಿದ ಬೈಕ್ ವಶಪಡಿಸಿಕೊಂಡು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಈ ಹನಿ ಟ್ರ್ಯಾಪ್ ಮತ್ತು ದರೋಡೆ ಮಾಡಲು ಪ್ರಯತ್ನಿಸಿದ್ದ ಗ್ಯಾಂಗ್ ಅನ್ನ ಬಂಧಿಸುವ ಮೂಲಕ ಪ್ರಕರಣ ಭೇದಿಸಿರುವ ACP NV ಭರ್ಮನಿ ಮತ್ತು PSI BR ಗಡ್ಡೇಕರ್ ನೇತೃತ್ವದ ತಂಡಕ್ಕೆ ಪೊಲೀಸ್ ಆಯುಕ್ತ BS ಲೋಕೇಶ್ ಕುಮಾರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಇತ್ತೀಚೆಗೆ ಒಂದು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿನ್ನೆ ಕೂಡ ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಮುಜಾವರ್ ಅನ್ನೋ ವ್ಯಕ್ತಿ ಬೇಬಿ ಆಲಿಶಾ ಅನ್ನೋ ಒಂದು ಹೆಂಗಸಿಗೆ 600,000 ರೂಪಾಯಿ ಸಾಲವನ್ನು ಕೊಟ್ಟಿರ್ತಾರೆ ಮತ್ತು ಅವ್ರನ್ನ ವಾಪಸ್ಸನ್ನು ಕೇಳ್ತಾ ಇರ್ತಾರೆ. ಆಕೆ ಬಹಳ ದಿವಸದಿಂದ ಕೊಟ್ಟಿರಲಿಕ್ಕಿಲ್ಲ. ನಿನ್ನೆ ದಿವಸ ಏನು ಮಾಡ್ತಾರೆ, ಮುಜಾವರ್ ಅವರು ಅಂಗಡಿಯಿಂದ ಹೊರಗೆ ಬರ್ತಾ ಇದ್ದಾಗ ಬೇಬಿ ಆಲಿಶಾ ಮತ್ತು ಇನ್ನೊಬ್ಬ ಆಕೆ ಜೊತೆಗಾರ್ತಿ ಅಂಗಡಿ ಹೊರಗೆ ಕಾಯ್ದುಕೊಂಡಿದ್ದು, ಮುಜಾವರ್ಗೆ ನಿಮ್ಮ ದುಡ್ಡನ್ನ ನಾವು ವಾಪಸ್ ಕೊಡ್ತೀವಿ ಈಗ ಬನ್ನಿ ಅಂಥೇಳಿ ಅವ್ರನ್ನ ಕರ್ಕೊಂಡು ಬೇಬಿ ಆಲಿಶಾ ಮನೆಗೆ ಹೋಗ್ತಾರೆ. ಅಲ್ಲಿ ಮುಜಾವರ್ ಅವರು ಯಾವುದೇ ಸಂದೇಹ ಇಲ್ಲದೆ ನನ್ನ ದುಡ್ಡು ಸಿಗುತ್ತೆ ಅಂತ ಅವರು ಒಳಗೆ ಹೋದಾಗ ಮನೆಯೊಳಗೆ ಇತರ 3 ಪುರುಷರು ಮತ್ತು ಕಾನೂನು ಸಂಘರ್ಷಕ್ಕೆ ಒಳಗಾದ ಒಬ್ಬ ಬಾಲಕ ಸಹ ಮನೆಯೊಳಗೆ ಇರ್ತಾರೆ. ಅವರೆಲ್ಲರೂ ಸರಿ ಬಲವಂತದಿಂದ ಮುಜಾವರನ್ನು ವಿವಸ್ತ್ರಗೊಳಿಸಿ ಅವನ ನಗ್ನ ಚಿತ್ರಗಳನ್ನು ವಿಡಿಯೋಗಳನ್ನೆಲ್ಲ ತೆಗೆದು ಮಹಿಳೆಯರ ಜೊತೆ ನಿಂತಿರುವಂತೆಲ್ಲ ವಿಡಿಯೋನ ತೆಗೆದು ನಂತರ ಮುಜಾವರ್ಗೆ ಬೆದರಿಸಿ ನೀನೇ ನಮಗೆ ದುಡ್ಡು ಕೊಡಬೇಕು, ನೀನು ದುಡ್ಡು ಕೊಡಲಿಲ್ಲ ಅಂದರೆ ಈ ಎಲ್ಲ ಚಿತ್ರಗಳನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತೀವಿ ಅಂತ ಹೆದರಿಸ್ತಾರೆ. ಮುಜಾವರ್ಗೇನು ದಿಕ್ಕು ಚುಸ್ತದೆ ಆಗ ತಕ್ಷಣ ಅವನು ನಾನು ಸುಮಾರು 2,00,000 ರೂಪಾಯಿಗಳನ್ನು ನಿಮಗೆ ಕೊಡ್ತೀನಿ, ಈಗ ಹೋಗಿ ನಾನು ತೊಗೊಂಬರ್ತೀನಿ ಅಂಥೇಳಿ ಅವರು ನಂಬಿಸಿ ಮನೆಯಿಂದ ಆಚೆ ಬಂದುಬಿಟ್ಟು ಸೀದಾ ಅವನು ಮಾಳಮಾರುತಿ ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ್ನು ದಾಖಲಿಸ್ತಾನೆ. ಆ ತಕ್ಷಣ ಪೊಲೀಸು ಮತ್ತೆಲ್ಲರೂ ಒಂದು ತಂಡವನ್ನು ನಾವು ಮಾಡಿ ಕಾರ್ಯಾಚರಣೆಗಳಿದ್ದು ಈ ಒಂದು ಗ್ಯಾಂಗನ್ನು ನಮ್ಮ ಮನೆಯಲ್ಲಿ ಅವ್ರನ್ನ ಬಂಧಿಸಿದ್ವಿ. ನಮ್ಮ ಬಂಧನದಲ್ಲಿ 3 ಜನ ಪುರುಷರು, 2 ಮಹಿಳೆಯರು ಮತ್ತು ಕಾನೂನು ಸಂಘರ್ಷಕ್ಕೊಳಗಾದ ಒಬ್ಬ ಬಾಲಕನ ಕೂಡ ನಾವು ಬಂಧಿಸಿ ಈ 5 ಜನರನ್ನು ನಾವು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಅವರವರನ್ನು ಜುಡಿಷಿಯಲ್ ಕಸ್ಟಡಿಗೆ ನೀಡಿದ್ದಾರೆ. ನ್ಯಾಯಾಧೀಶ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕನನ್ನು ಬೇರೆ ಕಾನೂನು ಪ್ರಕಾರ ನಾವು ವಿಚಾರಣೆಗೆ ಒಳಪಡಿಸಿದ್ದೇವೆ. ರಾಜ್ಯಾದ್ಯಂತ ಹನಿ ಟ್ರ್ಯಾಪ್ ಪ್ರಕರಣವು ತೀವ್ರ ಸಂಚಲನ ಮೂಡಿಸುತ್ತಿದ್ರೆ, ಬೆಳಗಾವಿಯಲ್ಲಿ ನಡೆದ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಮಾಳಮಾರುತಿ ಪೊಲೀಸರು ಅಂತ್ಯ ಹಾಡಿದ್ದು, ಎಲ್ಲರೂ ಕೂಡ ಇಂತಹ ಹನಿ ಟ್ರ್ಯಾಪ್ ಹಾಗೂ ಬ್ಲಾಕ್ ಮೇಲ್ ಕೇಸ್ಗಳಿಂದ ಜಾಗೃತರಾಗುವ ಅವಶ್ಯಕತೆ ಇದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.